ಮೋದಿ ಜಿ ಆಪ್ ಕಬ್ ತಕ್ ಝೂಠ ಬೋಲೋಗೆ ಕಿತ್ನೆ ಲೋಗೋ ಕೋ ಝೂಠ ಬೋಲೋಗೆ 12 ವರ್ಷ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದು ನಯಾ ಪೈಸಾ ಕೆಲಸ ಮಾಡಿಲ್ಲ ನಾನು ಓಪನ್ ಚಾಲೆಂಜ್ ಇದೆ ಬಿಜೆಪಿ ನೀಡಿಸಿ ಮಲ್ಲಿ ಗ್ರಾಮದಲ್ಲಿ ಡಾಕ್ಟರ್ ಉಮೇಶ್ ಯಾದವ್ ಬಂದು ಏನಾದರೂ ಒಂದು ಕೆಲಸ ಮಾಡಿದಾರ ಹೇಳಿ ನೀವು ಹೇಳ್ಬೇಡ ಕಲಬುರಗಿ ಜಿಲ್ಲೆಯಲ್ಲಿ ಆಗಿಲ್ಲ ನಿಮ್ಸ್ ಆಗ್ಬೇಕಾಗಿತ್ತು ಆಯ್ತಾ ಆಗಿಲ್ಲ ಟೆಕ್ಸ್ಟೈಲ್ ಪಾರ್ಕ್ ಆಗ್ಬೇಕಾಗಿತ್ತು ಆಯ್ತಾ ಆಗಿಲ್ಲ. This video presented by Al Sharae PU College for Boys and Girls, MSK Mill Road. Al Sharae PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony. Al Sharae BSc Degree College for Girls, Yadula Colony. And Al Sharae Public School powered by LED, Old Jevargi Road. Admission are open. Contact for details. ನಾವು ಕಲಬುರಗಿ ಜಿಲ್ಲೆಗೆ ಏನ್ ಮಾಡಿದೀವಿ ಅಂತ ನಿಮಗೆ ಲೆಕ್ಕ ಕೊಡೋಕೆ ತಯಾರಾಗಿದ್ದೀವಿ. ನಮ್ಮ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರದಲ್ಲಿ ನಾವು ಕಲಬುರಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ವಿ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಮಾಡಿದ್ವಿ, ಕಿಡ್ನಿ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಿದ್ವಿ, ಇವತ್ತು ಟ್ರಾಮಾ ಸೆಂಟರ್ ಮಾಡಿದ್ವಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ವಿ, ತಾಯಿ ಮಗು ಆಸ್ಪತ್ರೆ ಸ್ಯಾಂಕ್ಷನ್ ಮಾಡಿಸಿದೀವಿ, ಇವತ್ತು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಒಂದು ಬ್ರಾಂಚ್ ಕಲಬುರಗಿಗೆ ತಂದಿದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆರ್ಟಿಕಲ್ 371 ಜೆ ಮಾಡಿದ್ರು, ಇವತ್ತು ನರೇಂದ್ರ ಸಿಂಗ್ ಸಾಹೇಬ್ರು ಹೈಕೋರ್ಟ್ ಪೀಠ ಮಾಡಿದ್ರು, ಇವತ್ತು ಇಎಸ್ಎ ಆಸ್ಪತ್ರೆ ಮಾಡಿದ್ವಿ, ಇವತ್ತು ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ವಿ, ಇವತ್ತು ಏರ್ಪೋರ್ಟ್ ಮಾಡಿದ್ವಿ. ಇವತ್ತು ಎಷ್ಟು ಹೇಳ್ಬೇಕು ನಾವು, ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿರ್ಬೋದು, ಇವತ್ತು ಲೋಯರ್ ಮುಲ್ಲಾಮರಿ ಆಗಿರ್ಬೋದು, ಬೆಣ್ಣೆತೋರ ಪ್ರಾಜೆಕ್ಟ್ ಆಗಿರ್ಬೋದು, ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತ ಪ್ರತಿಯೊಂದು ಅಭಿವೃದ್ಧಿ ಇದು ಕಾಂಗ್ರೆಸ್ ಪಕ್ಷ ಮಾಡಿದ್ದು, ನಮ್ಮ ನಾಯಕರು ಮಾಡಿದ್ದು, ನಾವು ಮಾಡಿದ್ದು. ಬಿಜೆಪಿ ಅವರು ನನ್ನ ಚಾಲೆಂಜ್ ಇದೆ, ಒಂದೇ ಒಂದು ಕೆಲಸ ನೀವು ಹೇಳಿ ಏನು ಮಾಡಿದ್ರು. ನರೇಂದ್ರ ಮೋದಿ ಅವರ ಸರ್ಕಾರ 10 ವರ್ಷ ಇದೆ ಕೇಂದ್ರ ಸರ್ಕಾರದಲ್ಲಿ, ನಮಗೇನಾದ್ರೂ ಲಾಭ ಆಗಿದೆಯಾ? ಕಳೆದ ಬಾರಿ ನಾವು ಹೇಳಿದ್ವಿ ಜನರಿಗೆ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಒಬ್ಬ ಧೀಮಂತ ನಾಯಕರು, ಕೆಲಸ ಮಾಡ್ತಕ್ಕಂತ ಒಬ್ಬ ಕರ್ಮಯೋಗಿ, ಅವರು ಎದುರುಗಡೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಡಿಗೆ ಚೂರಿ ಆಯ್ತು ಹೋಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ವೋಟ್ ಹಾಕಿದ್ರೆ ಅವ್ನು ಏನು ಮಾಡಕ್ ಆಗೋದಿಲ್ಲ, ಕಲಬುರಗಿಯ ಅಭಿವೃದ್ಧಿ ಹಿನ್ನಡೆ ಆಗ್ತದೆ, ನೀವು ವೋಟ್ ಹಾಕ್ಬೇಡ್ರಿ ಅಂತ ಹೇಳಿದ್ರು. ಆದ್ರೆ ಕೇಳಿಲ್ಲ ಜನ. ಎಲ್ಲರೇನಂದ್ರು ಬಿಜೆಪಿ ಅವರು, ಅರೆ ಉಮೇಶ್ ಜಾಧವ್ ಮಾರಿ ನೋಡಿ ಏನ್ ವೋಟ್ ಹಾಕ್ತೀರಿ, ಮೋದಿ ಮಾರಿ ನೋಡಿ ವೋಟ್ ಹಾಕ್ರಿ ಅಂತ ಹೇಳಿದ್ರು. ಜನ ಮೋದಿಗೆ ಮರಳಾಗಿ ಇವತ್ತು ವೋಟ್ ಹಾಕಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅಂತ ಧೀಮಂತ ನಾಯಕರನ್ನ ಕಲಬುರಗಿ ಜಿಲ್ಲೆ ಜನ ಸೋಲಿಸಿದ್ರು. ಏನಾಯ್ತು 5 ವರ್ಷದಲ್ಲಿ? ಉಮೇಶ್ ಜಾಧವ್ ಒಂದು ನಾಯಕ ಪರಿಷತ್ ಕೆಲಸ ಮಾಡಿಲ್ಲ, ಉಮೇಶ್ ಜಾಧವ್ ಬಿಡ್ರಿ, ಈ ಮೋದಿಯನ್ನು ಕೂಡ ಏನು ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ 5 ವರ್ಷಗಳ ಕಾಲ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನರೇಂದ್ರ ಮೋದಿ ಎದುರುಗಡೆ ಕುಂತು ಇದ್ದಿದ್ದು ಇದ್ದಂಗೆ ಹೇಳಿದಕ್ಕೆ ಅವರಿಗೆ ಸಹಿಸ್ಕೊಳ್ಳಕ್ಕಾಗಲಿಲ್ಲ. ಒಬ್ಬ ದಕ್ಷಿಣ ಭಾರತದಿಂದ ಬಂದಿರ್ತಕ್ಕಂಥ ಒಬ್ಬ ದಲಿತ ನಾಯಕ ಇವತ್ತೊಬ್ಬ ಪ್ರಧಾನಮಂತ್ರಿಗೆ ಏರು ಧ್ವನಿಯಲ್ಲಿ ಚಾಲೆಂಜ್ ಮಾಡಿದ್ದನ್ನು ಸಹಿಸ್ಕೊಳ್ಳಕ್ಕಾಗಲಿಲ್ಲ ಬಿಜೆಪಿ ಅವರಿಗೆ. ಅದಕ್ಕಾಗಿ ಪಿತೂರಿ ಮಾಡಿ ಸಲ್ಲಿಸಿದ್ರು, ಅರ್ಥ ಮಾಡ್ಕೊಳ್ಳಿ. ನೀವು ಏನ್ ಮಾಡಿದ್ರಪ್ಪ ನರೇಂದ್ರ ಮೋದಿ, ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಂತ ನಾಯಕರಿಗೆ ಸೋಲಿಸಿದ್ರೆ ಇವತ್ತು ಏನಾದ್ರೆ ಉಮೇಶ್ ಜಾಧವ್ ಮಂತ್ರಿ ಮಾಡ್ದ, ಏನ್ ಕಲಬುರಗಿ ಜಿಲ್ಲೆಗೆ ಯಾವ್ದಾದ್ರು ಇರಿಗೇಷನ್ ಪ್ರಾಜೆಕ್ಟ್ ಕೊಟ್ಟ, ಇಂತ ದೊಡ್ಡ ನಾಯಕರಿಗೆ ಸೋಲಿಸಿದಾರಂತ ಏನಾದ್ರು ಕಲಬುರಗಿಗೆ ಏನಾದ್ರು ಏನಂತಾರೆ ಪಾರಿತೋಷಿಕ ಕೊಟ್ಟ, ನಿಮ್ಗೆ ಒಂದು ನಯ ಪೈಸ ಕೊಟ್ಟಿಲ್ಲ. ಈ ಸಾರಿನೂ ಕೂಡ ಉಮೇಶ್ ಜಾಧವ್ ಎಲ್ಲದ್ರಲ್ಲಿ ಜನ ಕಿರಿಕಿರಿ ಮಾಡ್ತಾ ಇದ್ದಾರೆ, ಬಿಜೆಪಿ ಕಾರ್ಯಕರ್ತರು ಬೈತಾ ಇದ್ದಾರೆ, ಏನ್ರಿ ನಿಮಗೇನ್ ಮುಖ ಕೇಳಿ ನಾವು ವೋಟ್ ಹಾಕ್ಬೇಕು, ಒಂದು ಹುಡುಗಿ ಬಂದಿಲ್ಲ, ಒಂದು ಕೆಲಸ ಮಾಡಿಲ್ಲ, ನಮ್ಗೆ ಫೇಲ್ ಎತ್ತಿಲ್ಲ, ನೀವು ಎಲ್ಲೂ ನಮ್ಗೆ ಸಿಕ್ಕೇ ಇಲ್ಲ, ನಾವು ಜನರ ಹತ್ರ ಏನಂತ ವೋಟ್ ಕೇಳೋಣ ಅಂತ ಕೇಳಿದ್ರೆ ಏನ್ ಹೇಳ್ತಾ ಇದಾರೆ ಗೊತ್ತಾ ಅವರು, ಇಲ್ಲ ನನ್ ಮಾಡಿಯಲ್ಲ ಮೋದಿ ಮಾಡಿ ನೋಡಿ ವೋಟ್ ಹಾಕಿ ಅಂತ. ಒಂದು ಸಾರಿ ಮೋದಿ ಮಾಡಿ ನೋಡಿ ವೋಟ್ ಹಾಕಿ ಎರಡು ಕರೆ ಹುಡ್ತಾ ಇದ್ರು, ಮತ್ತೇನು ನರೇಂದ್ರ ಮೋದಿ ಮಾಡಿ ನೋಡ್ಬೇಕು? ಒಂದು ಸಾರಿ ನರೇಂದ್ರ ಮೋದಿ ಮಾರಿ ನೋಡಿನೇ ವೋಟ್ ಹಾಕಿದ್ದಾರೆ ಜನ, ಆದ್ರೆ ನರೇಂದ್ರ ಮೋದಿನೂ ಕೂಡ ಏನು ಮಾಡಿಲ್ಲ, ಮತ್ತೆ ವೋಟ್ ಹಾಕ್ಬೇಕು ಅಂತಕ್ಕಂತ ಪ್ರಶ್ನೆ ಇವತ್ತು ನಮ್ಮಲ್ಲಿದೆ. ಇವತ್ತು ನೀವೆಲ್ಲ ಆಲೋಚನೆ ಮಾಡಿ 10 ವರ್ಷಗಳ ಕಾಲ
ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂತ ನರೇಂದ್ರ ಮೋದಿ ಅವರು ಏನ್ ಕೊಡುಗೆ ಅಂತ ಹೇಳಿದ್ದಾರೆ. ಖರ್ಗೆ ಸಾಹೇಬ್ ಇದ್ದಾಗೆ ಇದೆಲ್ಲ ಮುಂದುವರಿಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರಬೇಕು, ಮತ್ತೆ ಕಾಂಗ್ರೆಸ್ ಸೆಂಟರ್ ಅಲ್ಲಿ ಕೂಡ ನಮ್ಮ ಅಜಯ್ ಸಿಂಗ್ ಅವರು, ಪ್ರಿಯಾಂಕ್ ಅವರು, ಶಂಕರ್ ಎಲ್ಲ ಇದು ಮಾಡ್ತಾ ಇದ್ದಾರೆ, ಅವ್ರ ಹಂಗೆ ಸಂಬಂಧಿಸ್ತಾರೆ. ತಾವೆಲ್ಲರೂ ನಮ್ಮ ತಾವೆಲ್ಲರೂ ನನಗೆ ವೋಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡಿದ ವ್ಯಕ್ತಿ ಮಾಡಿ ಕಳಿಸಿದ್ರೆ ನಿಮ್ಮ ದುನಿಯಾಗಿ ಇಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಭರವಸೆ ಕೊಡ್ತೀನಿ. ತಾವೆಲ್ಲರೂ ಪ್ರಚಾರ ಮೂಲಕ ನಾನು ಗೆಲ್ಲಿಸ್ತೇನೆ ವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದೇ ಒಂದು ರೀತಿಯಿಂದ ಸನ್ಮಾನ್ಯ ರಾಧಾಕೃಷ್ಣ ಅವರು ತಮ್ಮ ಪರವಾಗಿ ತಮ್ಮ ಕೆಲಸ ಮಾಡ್ತಾರೆ. ಇದ್ದ ಈ 5 ವರ್ಷದಲ್ಲಿ ಮಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಉಮೇಶ್ ಯಾದವ್ ಬಂದು ಏನಾದ್ರು ಒಂದು ಕೆಲಸ ಮಾಡಿದಾರ ಹೇಳಿ, ನೀವೇ ಹೇಳ್ಬೇಕು. ಹೇಳಿದ್ರೆ ಜಗರಿ ಮತ ಕ್ಷೇತ್ರದಲ್ಲಿ ಒಂದು ಕೆಲಸ ಆಗಿಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ ಆಗಿಲ್ಲ. ಎಲ್ಲರೂ ಮೋದಿ ಅಂತ ಹೆಸರು ಹೇಳಿ ಹಾಕ್ತಾರಂದ್ರೆ ಹೆಂಗದು ಸಾಧ್ಯ? ಅದು ಪ್ರಧಾನಮಂತ್ರಿ ಆಗಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಗ್ಬೇಕಾಗಿತ್ತು, ಆಗಿಲ್ಲ. ಇಡೀ ದೇಶದಲ್ಲಿ ಕೇವಲ 2 ರಾಜ್ಯದಲ್ಲಿ ಏಮ್ಸ್ ಇಲ್ಲ, ಅದು ಕರ್ನಾಟಕ ಮತ್ತು ಕೇರಳ. ಆರಾಮಾಗಿ ಅವ್ರು ಮಾಡಬೇಕಾಗಿತ್ತು, ಮಾಡಿದ್ರ ಮಾಡಿಲ್ಲ. ರೈಲ್ವೆ ಡಿವಿಷನ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಗ್ಬೇಕಂತ ಬಜೆಟ್ ಅಲ್ಲಿ 2013-14 ಘೋಷಣೆ ಮಾಡಿದ್ರು, ಅದನ್ನು ಕೂಡ ಪಿಯೂಷ್ ಗೋಯಲ್ ಅವರು ವಾಪಸ್ ತಗೋಬಿಟ್ರು, ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಅವರು ನಿಮ್ಸ್ ಆಗ್ಬೇಕಾಗಿತ್ತು, ಆಯ್ತಾ? ಆಗಿಲ್ಲ. ಟೆಕ್ಸ್ಟೈಲ್ ಪಾರ್ಕ್ ಆಗ್ಬೇಕಾಗಿತ್ತು, ಆಯ್ತಾ? ಆಗಿಲ್ಲ. ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗ್ಬೇಕಾಗಿತ್ತು ಕಡಗಂಚಿಯಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ, ಅದು ಆಯ್ತಾ? ಆಗಿಲ್ಲ. ಮತ್ತೆ ಸುಮ್ನೆ ಹೇಳದ ಮೋದಿಜಿ ಕಪ್ತನ್ ಝೂಟ್ ಬೋಲೋಗೆ ಕಿತ್ನೆ ಲೋಗೋ ಝೂಟ್ ಬೋಲೋಗೆ ಮೋದಿಜಿ ಕುಚ್ ವಕ್ತ ಕಿ ಖಾಮೋಶಿ ಹೈ, ಕುಚ್ ದೇರ್ ಕಿ ಖಾಮೋಶಿ ಹೈ, ಫಿರ್ ಶೋರ್ ಆಯೇಗಾ. ಮೋದಿಜಿ ತುಮಾರ ತೋ ಸಿರ್ಫ್ ವಕ್ತ ಹೈ, ಹಮಾರಾ ತೋ ನಯಾ ವಕ್ತ ಆಯೇಗಾ. ತುಮಾರಾ ವಕ್ತ ಖತಮ್ ಹೋ ಗಯಾ ಹೈ, ಅಬ್ ಫಿರ್ ಕಾಂಗ್ರೆಸ್ ಕಾ ದೌರ್ ಆ ರಹಾ ಹೈ. ಜಿಸ್ ತರಹ ಆಪ್ ಸಬ್ ಲೋಗ್ ಮಿಲ್ಕೆ 135 ಸೀಟ್ ಹಮಕೋ ಜಿಸ್ ತರಹ ಆಶೀರ್ವಾದ ಕರೆ ಥೇ, ಅಭಿ ಜರೂರತ್ ಹೈ, ಅಬ್ ಆಪ್ ಲೋಗ್ ವೋಟ್ ಡಾಲ್ನಾ ಬಹುತ್ ಹಿ ಜರೂರತ್ ಹೈ. 2023 ಸೇ ಜ್ಯಾದಾ 2024 ಮೇ ಡಾಲ್ನಾ ಜರೂರಿ ಹೈ. ಇನ್ನಾ ಒಂದು 3-4 ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ. ನಮ್ಮ ದೇಶದ ಪ್ರಧಾನಮಂತ್ರಿ 2 ಕೋಟಿ ಹುದ್ದೆಗಳನ್ನು ಉದ್ಯೋಗವನ್ನು ಸೃಷ್ಟಿ ಮಾಡಿ ಮಾಡ್ದ ಇಷ್ಟು ಏಕೆಗೂ ಇಷ್ಟು ಮಿಲಾಯಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಯುವ ನಿಧಿ ಕರ್ಕೆ 3,000 ರೂಪಾಯಿ ಬೇರೆ ಕಣ ಇದ್ದಾರೆ, ಡಿಪ್ಲೊಮಾ ಕರ್ನೆ ವಾಲಕ್ಕೆ 1,500 ರೂಪಾಯಿ ಬೇರೆ ಕಣ ಇದ್ದಾರೆ, ಅಮರ ಯುವ ನ್ಯಾಯ ಮೇ ಹಮ್ ಸಬ್ಕಾ ಅಪ್ರೆಂಟಿಸ್ಶಿಪ್ 1,00,000 ರೂಪಾಯಿ ಬೇರೆ ಕಣ ಇದ್ದಾರೆ, ಪೂರೆ ಗೃಹ ಲಕ್ಷ್ಮಿ ಮೇ 2,000 ರೂಪಾಯಿ ಮಿಲ್ರಾಗೇನೆ ಮಿಲ್ರ, ಎಲ್ಲ ಸಿಗ್ತಾ ಇದೆ, ಒಬ್ರಿಬ್ರು ಸಿಗ್ತಾ ಇಲ್ಲ ಅಂತಂದು ಕೂಡ ಚುನಾವಣೆ ಆದ ನಂತರ ಎಲ್ಲರೂ ನಾವು ಕೊಡಿಸ್ತೀವಿ. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jewargi Road. Admission are open. Contact for details.